ನಿಮ್ಮ ಮನಸ್ಸಿಗೆ ಹಲವಾರು ಕೋಣೆಗಳಿವೆ. ಹೆಚ್ಚಿನವನ್ನ ನೀವು ತೆಗೆದೇ ಇಲ್ಲ. ನೀವು ಗ್ರಹಿಸಿದ ಎಲ್ಲಾನು ಅದನ್ನ ಅರಿವಿಲ್ಲದೆ ಗ್ರಹಿಸಿದ್ರೂ ಅದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಕೆಲವು ಜನರ ಅನುಭವಕ್ಕೆ ಇದು ಬಂದಿರಬೇಕು. ಒಂದು ಜಾಗಕ್ಕೆ ಹೋದ್ರೆ ಎಲ್ಲ ಚಿರಪರಿಚಿತ ಅನ್ಸುತ್ತೆ. ಹಾಗಾಗಿ ಏನಿದು ದೇಜವು? ನೀವೊಂದು ಜಾಗಕ್ಕೆ ಹೋಗ್ತೀರಿ ಅಥವಾ ಯಾರನ್ನೋ ನೋಡ್ತೀರಿ ಅಥವಾ ಏನೋ ಒಂದು ಸಂದರ್ಭ ನಿಮಗೆ ಅನಿಸುತ್ತೆ ನೀವು ಈ ಜಾಗಕ್ಕೆ ಮೊದಲೇ ಬಂದಿದ್ರಿ ಅಥವಾ ಈ ಜಾಗ ಅಥವಾ ವ್ಯಕ್ತಿ ಅಥವಾ ವಿಷಯ ಮೊದಲೇ ಗೊತ್ತಿತ್ತು. 90% ಇದು ಬರೀ ಮಾನಸಿಕ ಪ್ರಕ್ರಿಯೆ ಆಗಿರಬಹುದು. Your mind has so many compartments. Most of them have not been opened up. ನಿಮ್ಮ ಮನಸ್ಸಿನಲ್ಲಿ ಹಲವಾರು ಕೋಣೆಗಳಿವೆ. ಹೆಚ್ಚಿನವನ್ನು ನೀವು ತೆಗೆದೇ ಇಲ್ಲ. ನಿಮಗೆ ಗೊತ್ತಲ್ಲ, ಜನರು ಸ್ಕಿಜೋಫ್ರೀನಿಕ್ ಆಗುತ್ತಾರೆ. ಕೆಲವರಿಗೆ 30 ಹೆಚ್ಚು ವ್ಯಕ್ತಿತ್ವಗಳು ಇರುತ್ತವೆ. ನಿಮಗಿದು ಗೊತ್ತಲ್ವಾ? 30 ವ್ಯಕ್ತಿತ್ವಗಳು ಪೂರ್ಣ ಪ್ರಮಾಣದಲ್ಲಿ ಮತ್ತು ಯಾವುದೇ ಗೊಂದಲ ಇಲ್ಲದೆ. ಬರೀ 30 30 ಲಕ್ಷನೂ ಆಗಬಹುದು. ಮನಸ್ಸು ಅಷ್ಟು ವಿಸ್ತಾರವಾಗಿದೆ. ನೀವು 30 ಲಕ್ಷ ಪಾತ್ರಗಳನ್ನು ಮಾಡಬೇಕಂದ್ರೆ ಅದನ್ನು ಮಾಡಬಹುದು. ಆದರೆ ಇದು ರೋಗದ ತರಹ ಆಗ್ತಿದೆ, ಅದಕ್ಕೆ ಇದು ಸಮಸ್ಯೆ. ಪ್ರಜ್ಞಾಪೂರ್ವಕವಾಗಿ ಆಗುತ್ತಿದ್ರೆ ಸಮಸ್ಯೆನೇ ಇರಲಿಲ್ಲ, ಹೌದು ತಾನೆ? ಬಹಳ ಜನರು ಪ್ರಜ್ಞಾಪೂರ್ವಕವಾಗಿಯೂ ತಮ್ಮ ಪಾತ್ರ ಮಾಡ್ತಾ ಇದ್ದಾರೆ ಅಲ್ವಾ? ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಗೊತ್ತಿಲ್ಲದ ಬಹಳ ಜಾಗಗಳಿವೆ. ಮನಸ್ಸಿನ ವಿಶೇಷತೆ ಅಂದರೆ ನೀವು ಗ್ರಹಿಸಿದ ವಿಷಯಗಳೆಲ್ಲ ಅರಿವಿಲ್ಲದೆ ಗ್ರಹಿಸಿದ್ರೂ ಮನಸ್ಸಲ್ಲಿ ಇರುತ್ತೆ. ನೀವು ರಸ್ತೆಯಲ್ಲಿ ನಡೀತಿರಲಿ, 70-80 ಮೈಲಿ ವೇಗದಲ್ಲಿ ಕಾರನ್ನು ಓಡಿಸ್ತಾ ಇದ್ರೂ ಹೆಚ್ಚಿನದನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಗಮನಿಸದೇ ಇದ್ರೂ ನಿಮ್ಮ ಕಣ್ಣಿನ ಕ್ಯಾಮರಾ ನೋಡಿದ್ದನ್ನೆಲ್ಲ ಸೆರೆ ಹಿಡಿಯುತ್ತೆ ಮತ್ತು ಶಾಶ್ವತವಾಗಿ ಕೂಡಿಡುತ್ತೆ. ಪ್ರಜ್ಞಾಪೂರ್ವಕವಾಗಿ ಇಲ್ಲದೇ ಇದ್ರೂ ಎಲ್ಲವೂ ಇರುತ್ತವೆ. ಎಲ್ಲ ಪಂಚೇಂದ್ರಿಯಗಳು ಹೀಗೇನೆ. ಕೇಳಿದ ಪ್ರತಿ ಶಬ್ದ, ಮುಸಿದ ವಾಸನೆ, ನೋಡಿದ ಪ್ರತಿಯೊಂದು ರುಚಿ ಮತ್ತು ಮುಟ್ಟಿ ಅನುಭವಿಸಿದ್ದನ್ನೆಲ್ಲ ದಾಖಲಿಸಿ ಇಡುತ್ತೆ. ಹೆಚ್ಚಿನ ಭಾಗ ಅರಿವಿನಲ್ಲಿಲ್ಲ, ಯಾಕಂದ್ರೆ ಒಳಗೆ ಅಷ್ಟೆಲ್ಲ ಮಾಹಿತಿ ಇದೆ. ಇದು ಜಗತ್ತಿನಲ್ಲಿ ನೀವು ನೋಡೋ ಎಲ್ಲದಕ್ಕೂ ಹೊಂದಿಕೆ ಆಗಬಹುದು. ನೀವು ಯಾವುದಕ್ಕಾದರೂ ಆಕರ್ಷಿತರಾದರೆ ಮನಸ್ಸು ಈ ಭ್ರಮೆಯನ್ನು ಸೃಷ್ಟಿಸಬಹುದು, ನೀವು ಯಾವಾಗಲೂ ಅಲ್ಲಿದ್ದೀರಿ ಅನ್ನೋ ಥರ. ಯಾಕಂದರೆ ಅಂಥ ದೃಶ್ಯ ಸೃಷ್ಟಿಸಲಿಕ್ಕೆ ಬೇಕಾಗೋ ಎಲ್ಲ ಮಾಹಿತಿ ಅದಕ್ಕಿದೆ, ಅದರಲ್ಲೇ ಬೇಕಾಗಿರೋದೆಲ್ಲ ಇದೆ. 90% ಇದೊಂದು ಮಾನಸಿಕ ಪ್ರಕ್ರಿಯೆ. ಕೆಲವು ಸಲ, ಕೆಲವೊಮ್ಮೆ ಕೆಲವು ಜನರಿಗೆ ಈ ಅನುಭವ ಆಗಿರಬಹುದು. ಒಂದು ಸ್ಥಳಕ್ಕೆ ಹೋದಾಗ ಅದರ ಬಗ್ಗೆ ಎಲ್ಲವೂ ಅವರಿಗೆ ಗೊತ್ತಿದೆ ಅನಿಸುತ್ತೆ. ಇದು ನಿಜವಾದ ದೇಜಾವು. ಆದರೆ ನಾನಿದನ್ನು 2% ಇಡಕ್ಕೆ ಬಯಸ್ತೇನೆ. ವಾಸ್ತವಕ್ಕೆ ಇನ್ನೂ 8% ಕೆಲವು ವಿಷಯಗಳಿಗೆ ನಿಯಂತ್ರಣ ಮೀರಿದ ಮಾನಸಿಕ ಪ್ರಕ್ರಿಯೆ ಇರಬಹುದು. ಆದರೆ 2% ಪ್ರಕರಣಗಳಲ್ಲಿ ನಿಜ ಇರಬಹುದು. ನಾನು ಯಾಕೆ ಈ ಪ್ರಮಾಣಕ್ಕೆ ಇಳಿಸ್ತಿದ್ದೀನಿ ಅಂದರೆ, ಜನರಿಗೆ ತಮ್ಮ ಕಲ್ಪನಾ ಶಕ್ತಿ ಮೇಲೆ ನಿಯಂತ್ರಣ ಇಲ್ಲ. ಅವರಿಗೆ ಏನಾದರೂ ಇಷ್ಟ ಆದರೆ ಅದನ್ನು ಒತ್ತಿ ಹೇಳಲಿಕ್ಕೆ ತಮ್ಮ ಮನಸ್ಸಿನಲ್ಲಿ ಏನೆಲ್ಲ ಸೃಷ್ಟಿ ಮಾಡ್ತಾರೆ. ಇದೆಲ್ಲ ಮಾನಸಿಕ ಪ್ರಕ್ರಿಯೆ, ಇದರ ಪ್ರಯೋಜನ ಏನೂ ಇಲ್ಲ. ಆದರೆ ಕೆಲವು ಸಲ ಇದು ನಿಜ ಇರಬಹುದು. ಈ ಥರದ ವಿಷಯಗಳಿವೆಯಾ? ಹೌದು, ಇದೆ. ಆದರೆ 98% ನಾನು ಹೇಳೋದು ನೀವಿದನ್ನು ನಂಬಬೇಕಿಲ್ಲ. ಇದೊಂದು ಮಾನಸಿಕ ಪ್ರಕ್ರಿಯೆ ಅಂತ ಬಿಟ್ಟುಬಿಡಿ. ಇದನ್ನು ಒಂದು ಸಲ ನಂಬಲಿಕ್ಕೆ ಆರಂಭಿಸಿದರೆ ಎಲ್ಲೆಲ್ಲೂ ಹೀಗೆ ಆಗಕ್ಕೆ ಪ್ರಾರಂಭವಾಗುತ್ತೆ. ಇದರ ಅರ್ಥ ನೀವು ದಿಕ್ಕು ತಪ್ಪುತ್ತಿದ್ದೀರಿ ಅಂತ.